ಯಾಕಂದ್ರೆ ಮುಂದೆ ನೋಡ್ಕೋಂತ ಬಾ ಮುಂದೆ ಬಾಳ ದೊಡ್ಡ ದೊಡ್ಡ ಕಂಬದವ ಎಲ್ಲ ಬಂದ ಹಾಯ್ ತಿಳ್ಕೊ ನಿನ್ನ ತೆರ್ಲೆ ಶೀಳಿ ಹೋಗ್ತಿತ್ತು ಹೆಂಗ್ ಬರ್ತಾನ ನೋಡ್ರಿ ಮಳ್ಳಿ ಮಳ್ಳಿ ಮಂಚ ಕಾಲ ಅಂದ್ರೆ ಮೂರ ಮತ್ತೊಂದ ಅಂದ್ರೆ ಮದ್ವಿಗೆ ತಮ್ಮ ಜಿಗಿದಾನ ಮಾತಾಡಕತ್ತಿಳ ಈಗ ನೋಡ ಏಟ ರಸ ಕತ್ತಾಳ ಸೀತಾಳ ತಂತಿ ನನ್ನಲ್ಲ पर दी है केवल सुर दूर गीत
ನಮ್ಮ ಮಗ ಮಾಡಿದ ಹೀನ ಕೃತ್ಯಕ್ಕೆ ನಮ್ಮ ಮನೆತನವೇ ಮಾಡವೇ ಕುಸಿದು ಹೋಗಿ ಮಸರವಾಗುವ ಪ್ರಸಂಗ ಬಂದಿತು ನಮ್ಮ ಪಾಲಿಗೆ. ಆದರೆ ಆದರೆ ತನ್ನ ಮಗಳ ಪ್ರಾಣವನ್ನೇ ಬಲಿ ಕೊಟ್ಟು ನಮ್ಮ ಮನೆತನದ ಮಾನ ಉಳಿಸಿದ ಆ ಪುಣ್ಯಾತ್ಮ ರುದ್ರ ಅವನ ಉಪಕಾರ ನಾವು ಯಾವತ್ತೂ ಮರೆಯಬಾರದು ಮಾನ್ಯ ಮರೆಯಬಾರದು. ಮಗನೆಂಬ ಮಮಕಾರದ ಹುಚ್ಚು ಕಿಚ್ಚಿನಲ್ಲಿ ಬಿದ್ದು ಹುಚ್ಚು ಆವೇಶದಲ್ಲಿ ತಪ್ಪು ಮಾಡಿದ ನಮ್ಮ ಮಗನಿಗೆ ಶಿಕ್ಷೆ ಕೊಡುವುದು ಮಾತ್ರ ಮರೆಯಬಾರದು. ನ್ಯಾಯದ ನಡುಗಂಪು ತಿಂತಿರುವ ಈ ಮನೆ ನ್ಯಾಯದ ನಡುಗಂಬ ನಿಂತಿರುವ ಈ ಮನೆಯಲ್ಲಿ ನಿಂತು ನ್ಯಾಯವಂತನಾಗಿ ನಾನೊಂದು ನಿರ್ಧಾರ ಮಾಡಿದ್ದೇನೆ. ನನ್ನ ಮನಸ್ಸಿನಲ್ಲಿ ಮಗ ಮಾಡಿದ ತಪ್ಪಿಗಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಾ ನಿಮ್ಮ ಮನದಲ್ಲಿ? ನಾನು ಹೇಳುವ ಮಾತಿಗೆ ಮಾತ್ರ ಉತ್ತರ ಕೊಡಬೇಕು, ಹೆಚ್ಚಿಗೆ ಮಾತನಾಡಬಾರದು. ಏನ್ ಕೇಳ್ತೀರ? ಮಾಧವಿ ಮಾಧವಿ, ನಾನು ನಿನಗೆ ಏನಾಗಬೇಕು? ನನ್ನ ಕೊರಳಿಗೆ ತಾಳಿ ಕಟ್ಟಿದ ನನ್ನ ಗಂಡ ಅಂದ್ರೆ ನನ್ನ ಪಾಲಿನ ದೇವರು. ಹಾಗಾದರೆ ಗಂಡನ ಆಜ್ಞೆಯನ್ನು ಪಾಲಿಸುವುದು ಸರಿಯಾದವಳ ಧರ್ಮ, ಅಲ್ಲದೆ ಆದ್ಯ ಕರ್ತವ್ಯ. ಹೌದಲ್ಲವೇ? ಹೌದು ಸ್ವಾಮಿ. ಒಂದು ವೇಳೆ ನನ್ನ ಮಾತನ್ನು ನೀನು ತಿರಸ್ಕರಿಸಿದರೆ ಅಂಥವಳು ಸತಿ ಆಗುವುದಿಲ್ಲ ಸ್ವಾಮಿ. ಪತಿಗೆ ದ್ರೋಹ ಮಾಡುವ ಸತಿ ದ್ರೋಹಿ ಆಗಿರ್ತಾಳೆ. ಸರಿ, ಹಾಗಾದರೆ ನಾನು ನಿನಗೊಂದು ಮಾತು ಕೇಳ್ತೀನಿ, ನಡೆಸಿಕೊಡ್ತೀನಂತ ನನಗೆ ವಚನ ಕೊಡು. ಮಾತಿನ ಮರ್ಮವನ್ನು ತಿಳಿಯದೆ ವಚನ ಕೊಟ್ಟು ವಚನ ಹೀನಾಗುವುದಕ್ಕಿಂತಲೂ ಮಾತಿನ ಮರ್ಮ ತಿಳಿದುಕೊಳ್ಳುವುದೇ ಒಳ್ಳೆಯದು. ಹೇಳಿ, ನಿಮ್ಮ ಮಾತಿನ ಮರ್ಮ ಏನನ್ನೋದು ಅದನ್ನಾದ್ರೂ ಹೇಳಿ. ಯಾಕೆ ಮಾದೇವಿ ಯಾಕೆ? ಈಗ ತಾನೇ ಏನು ಹೇಳಿದೆ, ಸತಿಯಾದವಳು ಪತಿ ಆಜ್ಞೆಯನ್ನು ಪಾಲಿಸಬೇಕು, ಅದು ಸತಿಯಾದವಳ ಧರ್ಮ ಅಂತ ಹೇಳಿದೆಯಲ್ಲವೇ. ನನ್ನ ಅಂತರಂಗದ ಮರ್ಮವನ್ನು ತಿಳಿಯುವ ಅವಶ್ಯಕತೆ ನಿನಗಿಲ್ಲ ಮಾದೇವಿ, ಅದರ ಅವಶ್ಯಕತೆ ನಿನಗಿಲ್ಲ. ನೋಡು, ನಾನು ಹೆಚ್ಚಿಗೆ ಮಾತನಾಡುವೆ, ನೀನು ನನ್ನ ಮಾತನ್ನು ನಡೆಸಿಕೊಡ್ತೀಯೋ ಇಲ್ಲ ಅಷ್ಟೇ ಹೇಳು. ಹೇಳು, ನನ್ನ ಹೆತ್ತ ತಂದೆ ತಾಯಿಗಳ ಪಾದ ಸಾಕ್ಷಿಗೂ ನಿಮ್ಮ ಪಾದ ಸಾಕ್ಷಿಯಾಗಿ ನಡೆಸ್ಕೊಡ್ತೀನಿ. ಮಾದೇವಿ, ಸತಿ ಧರ್ಮ ಪಾಲಿಸಲೆಂದು ಪತಿ ಕುಡಿಯಲು ನನಗಾಗಿ ತಂದಿರುವ ಈ ಹಾಲನ್ನು, ಆದರೆ ಇಂದು ಈ ಹಾಲಿನ ಅವಶ್ಯಕತೆ ನನಗಿಲ್ಲ. ಈ ಹಾಲನ್ನು ದಿನನಿತ್ಯ ನಿನ್ನ 10 ಗಂಟೆಗೆ ನಿನ್ನ ಕೈಯಾರೆ ಕುಡಿಯುವ ನಿನ್ನ ಮಗ ಮಾಂತೇಶ ಕುಡಿಯಬೇಕು ಈ ಹಾಲನ್ನು. ಆದರೆ ಈ ಹಾಲಿನಲ್ಲಿ ನಿನ್ನ ಮಗ ಕುಡಿಯುವ ಈ ಹಾಲಿನಲ್ಲಿ ವಿಷ ಆಗಿ ಕುಡಿಸಿ ಕೊಂದು ಬಿಡವ. ನನ್ನ ಮಗನನ್ನು ನಾನು ಕೊನೆ ಬಡಗೆ ಇಲ್ಲ.
ಯಾವ ಕೈಯಿಂದ ನನ್ನ ಮಗನಿಗೆ ಅಮೃತ ಕುಡಿಸಿದರು ಆ ಅಮೃತದಿಂದ ನನ್ನ ಮಗನಿಗೆ ವಿಷ ಹಾಕಿ ಎದೆ ಹಾಲುಂಡಿಸಿ ಕೈ ತುತ್ತು ಮಾಡಿ ತಿನ್ನಿಸಿ ಉಂಡಿಸಿ ಬೆಳೆಸಿದ ನಿನ್ನ ಕರುಣಿನ ನೋವು ಏನೆಂಬುದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಈ ವಿಧಿ ವಿಲಾಸದ ದುರಂತದಲ್ಲಿ ಎತ್ತ ಮಗನಿನ ಹತ್ಯೆ ಮಾಡುವ ಅದೆ ಬ್ರಹ್ಮ ಅದೇ ಬರದಲ್ಲೇ ಆ ಬ್ರಹ್ಮ ಬರೆದಿದ್ದರೆ ಅದನ್ನು ತಪ್ಪಿಸಲು ಯಾರೆಂದರೂ ಸಾಧ್ಯವಿಲ್ಲ. ಯಾರೆಂದರೂ ಸಾಧ್ಯವಿಲ್ಲ ಮಾದರಿ ಮಗನೆಂಬ ಮಮಕಾರವನ್ನು ಸುಟ್ಟು ಹಾಕಿ ನನ್ನ ಮನೆತನದ ಮಾನ ಉಳಿಸಲು ನಿನ್ನ ಮಗನನ್ನು ಕೊಂದು ಬಿಡುವ ಯಾಕೆಂದರೆ ನಮ್ಮ ಮಗನ ಪ್ರಾಣಕ್ಕಿಂತ ನನ್ನ ಮನೆತನದ ಮಾನವೇ ಮುಖ್ಯ. ಮನೆತನದ ಮಾನ ಉಳಿಸಲು ನಿನ್ನ ಮಗನನ್ನು ಕೊಲ್ಲಲೇಬೇಕು ಮರಿ. ಯಾಕೆಂದರೆ ಅದು ಮಾನವಂತರ ಮನೆತನ, ಮಾನವಂತರ ಲಕ್ಷಣವೂ ಕೂಡ ಮರಿ. ಮಗನ ಪ್ರಾಣ ಹೋಗೋದಕ್ಕಾಗಿ ನಾನು ದುಃಖ ಪಡ್ತಾ ಇಲ್ಲ ರೀ. ಆದರೆ ಎಂತ ತಾಯಿ ಆದವಳೆ, ಎಂತ ಮಗನಿಗೆ ವಿಷ ಹಾಕಿ ಕೊಲ್ಲುವ ತಾಯಿ ಜಗತ್ತಿನಲ್ಲಿ ಇರುವುದು. ಮಾಧವಿ ನೋಡು, ನಮ್ಮ ಮನೆತನದ ಮಾನಕ್ಕಿಂತ ಮಗನ ಪ್ರಾಣ ಕಚ್ಚಲ್ಲ. ಯಾಕೆಂದರೆ ದೈವ ಪರೀಕ್ಷೆಗೆ ನಿಂತಾಗ ಮತ್ತೆ ಸಿರಿಯಾಳ ತನ್ನ ಹೆಂಡತಿಗೆ ಆದ್ಯತೆಯನ್ನು ಕೊಟ್ಟಾಗ ಅವನ ಹೆಂಡತಿ ಚಂದ್ರಮತಿ ತನ್ನ ಮಗನನ್ನೇ ಬಲಿ ಕೊಡಲಿಲ್ಲವೇ? ಬಾಲಚಂದ್ರನ ಆದ್ಯತೆಯನ್ನು ಪಾಲಿಸುವುದಕ್ಕಾಗಿ ಆತನ ಹೆಂಡತಿ ತನ್ನ ಮಗನನ್ನೇ ಬಲಿ ಕೊಡಲಿಲ್ಲವೇ? ಹೌದು, ಇಂದು ನನ್ನ ಆದ್ಯತೆಯನ್ನು ಪಾಲಿಸಲು, ನನ್ನ ಮನೆತನದ ಮಾನ ಉಳಿಸಲು ನಿನ್ನ ಮಗನನ್ನು ಕೊಲ್ಲಲೇಬೇಕು. ನೋಡು ಮಹಾದೇವಿ, ಇಂದು ಸಂಜೆ ಒಳಗೆ ನಿನ್ನ ಮಗನನ್ನು ನೀನು ಕೊಂದು ಬಿಡಬೇಕು. ಇಲ್ಲವಾದರೆ ಇಂದು ರಾತ್ರಿ ನಿನ್ನ ಗಂಡ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಒಂದು ವೇಳೆ ನಮ್ಮಿಬ್ಬರನ್ನು ಬದುಕಿಸಿ ನೀನು ಸತ್ತು ಹೋದರೆ ನಿನಗೆ ನನ್ನ ಆದಾಯ. ನೋಡು ಮಾದೇವಿ, ನಾನು ಹೊರಗೆ ಹೋಗಿ ಬರುವುದರೊಳಗಾಗಿ ನೀನು ಯಾವಾಗಲಾದರೂ ನಿರ್ಧಾರ ಮಾಡಬೇಕು. ಹೇಳು ಮಾದೇವಿ, ನಾನು ಹೆಚ್ಚಿಗೆ ಮಾತನಾಡಲಾರೆ. ನನ್ನದು ಒಂದೇ ಒಂದು ಮಾತು ನಿನಗೆ. ಯಾವುದು ಸ್ವಾಮಿ? ನಿನಗೆ ಮಗ ಬೇಕು, ಮಾಂಗಲ್ಯ ಬೇಕು. ನಿನಗೆ ಮಗ ಬೇಕು, ಮಾಂಗಲ್ಯ ಬೇಕು. ನಿನಗೆ ಮಗ ಬೇಕು, ಮಾಂಗಲ್ಯ ಬೇಕು. ಮಗ ಮತ್ತು ಮಾಂಗಲ್ಯ ನನ್ನ ಪಾಲಿಗೆ ಎರಡು ಕಣ್ಣುಗಳಿದ್ದ ಹಾಗೆ, ಅದರಲ್ಲಿ ಯಾವುದು ಬೇಕೆನ್ನಲಿ ಯಾವುದು ಬೇಡ ಅಂತ ಹೇಳಿ. ಆದ್ರೆ ಸತಿ ಧರ್ಮದಿಂದ ಹೆಣ್ಣಿನ ಸ್ಥಾನದಲ್ಲಿ ನಿಂತುಕೊಂಡು ನಾನು ಕೇಳೋದು ಒಂದೇ ಒಂದು ಸ್ವಾಮಿ.
मग हादू मांगल्य मग हादू मांगल्य मग हादू मांगल्य सती धर्म मन दास
ಹಾಲಿನ ನಿಮಿಷ ಆಗಿದೆ. ಅಮೃತವಾಗಬೇಕು, ಅಮೃತವಾಗಬೇಕು. ಆವಾಗಲೇ ದೇವರಿದ್ದಾನೆ ಅಂತ ತಿಳ್ಕೊತೀನಿ.